ಸಾಕ ಕಾಲೇಜಿನಲ್ಲಿ ಬಿಬಿಎ ಮತ್ತು ಬಿಸಿಎದಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ಉದ್ಯಮಿಗಳಾಗಿ ಹೊರಹೊಮ್ಮಬೇಕು ಎಂದು ಡಾಕ್ಟರ್ ರಮೇಶ್ ಕುಲಕರ್ಣಿ ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಇಲ್ಲಿನ ವಿಮಲಾಬಾಯಿ ಸಾಕ ಬಿಬಿಎ ಮತ್ತು ಬಿಸಿಎ ಕಾಲೇಜಿನ ಪ್ರತಿಭಾ ಪುರಸ್ಕಾರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದಂತಹ ಅವರು, ಕಳೆದ ಹಲವಾರು ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ಕಡಿಮೆ ಹಣದಲ್ಲಿ ನೀಡುತ್ತಿರುವಂತಹ ಸಾಕ ಕಾಲೇಜಿನ ಚೇರ್ಮನ್ ವೆಂಕಟೇಶ್ ಸಾಕ ಬಡ ಮಕ್ಕಳಿಗೆ ಸಹಾಯ ಸಹಕಾರವನ್ನು ನೀಡುತ್ತಿದ್ದಾರೆ ಎಂದು ಹೇಳಿದರು. ವಿವಿಧ ಸ್ಪರ್ಧೆಗಳಲ್ಲಿ ಮತ್ತು ತರಗತಿಗಳಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಧರ್ಮದರ್ಶಿ ಶ್ರೀ ಲಕ್ಷ್ಮೀ ಸಾಕ ಮತ್ತು ಅಮ್ಮ ಸೇವಾ ಸಂಸ್ಥೆಯ ಅಧ್ಯಕ್ಷ ಪುರುಷೋತ್ತಮ್ ದರ್ಕ ಪ್ರಶಸ್ತಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಚೇರ್ಮನ್ ವೆಂಕಟೇಶ್ ಸಾಕ ವಹಿಸಿ ಮಾತನಾಡಿದರು. ಇನ್ನು ಬೇರೆ ಬೇರೆ ವಿಭಾಗಗಳನ್ನು ಸಂಸ್ಥೆಯ ವತಿಯಿಂದ ಆರಂಭಿಸುವುದಾಗಿ ಹೇಳಿದರು. ಸ್ವಾತಿ ನಾಲತ್ವಾಡ್ ಪ್ರಾರ್ಥಿಸಿದರು. ಪ್ರಶಾಂತ್ ಪಾಟೀಲ್ ಸ್ವಾಗತಿಸಿದರು. ಪ್ರಾಚಾರ್ಯ ಗಿರೀಶ್ ಪದಕಿ ಪರಿಚಯಿಸಿದರು. ನಾಗರಾಜ್ ಮಾರ ವಂದಿಸಿದರು. ಸುಮನ್ ಶಾವಿ ನಿರೂಪಿಸಿದರು. ಶಿವಕುಮಾರ್ ಕೆಂಬಾವಿ ಹಿರಿಮಠ ಜೊತೆ ಚನ್ನುವಿ ಗೋನಾಳ್ಮಠ ಎನ್ಕೆಎಸ್ ಟಿವಿ ಫೋರ್ ಇಲ್ಕಲ್. ತರಗತಿಗೆ ಮಾತ್ರ ಸೇರಿಲ್ಲ, ನನ್ನ ವಿದ್ಯಾರ್ಥಿ ಇದ್ದಾರೆ ಇಲ್ಲಿ. ಪ್ರಶಾಂತ್ ಗಡೇ, ಪ್ರಿಯದರ್ಶಿನಿ ಸಾಕ, ಸ್ನೇಹ ಪೊಡ್ಗ, ರಾಷ್ಟ್ರ ಕೃಷಿ ಕೊಂದಳಕ್ಕೆ ಗಿರೀಶ್ ಅವರಿಗೆ ಪಾತ್ರ ಹೇಳಿದೆ. ನನ್ನ ಸರಿ ಹೊಂದಲಪ್ಪ, ನಿಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳ ಪ್ರಬುದ್ಧರಾಗಿರ್ತಾರೆ. ಯಾಕಂದ್ರೆ ಬಿಸಿ ಬಿಬಿ ಕೋರ್ಸ್ ಹೇಳಿದ ಪ್ರೊಫೆಷನಲ್ ಕೋರ್ಸ್, ಅನ್ಲೈಕ್ ಅದರ್ ಕೋರ್ಸಸ್ ಲೈಕ್ ಬಿಎ ಬಿಎಸ್ಸಿ ಬಿಕಾಮ್ ಇವರ್ ಕೋರ್ಸ್ ಡಿಫ್ರೆಂಟ್ ಕೋರ್ಸ್. ಇವರ್ಸ್ ಇಸ್ ಎ ಪ್ರೊಫೆಷನಲ್ ಕೋರ್ಸ್. ಏನ್ ಪ್ರೊಫೆಷನಲ್ ಅಂದ್ರೆ ಒಂದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ತಹಸೀಲ್ ಆಫೀಸರ್ ಮಾತಾಡಿದ ಕಾರ್ಯಗಳಿಗೆ ನಾವು ಜಾಬ್ ಅಂದ್ರೆ ನೌಕರಿ ಅಂತ ಹೇಳ್ತೇವೆ. ನಿಮ್ದು ಪ್ರೊಫೆಷನ್ ವೃತ್ತಿ ಬರುತ್ತೆ. ವಾಟ್ ಇಸ್ ಪ್ರೊಫೆಷನ್ ದೆನ್? ಎ ಪ್ರೊಫೆಷನ್ ಇಸ್ ಎ ಟಾಸ್ಕ್ ವಿಚ್ ರಿಕ್ವೈರ್ಸ್ ಹೈ ಎಜುಕೇಶನ್ ಅಂಡ್ ಹೈಲಿ ಸ್ಕಿಲ್ಡ್ ಉನ್ನತ ಮಟ್ಟದ ಜ್ಞಾನ ಮತ್ತು ಕೌಶಲ್ಯವನ್ನು ನಿರೀಕ್ಷಣೆ ಮಾಡತಕ್ಕಂತ ಒಂದು ಯಾವ್ದಾದ್ರು ಕೆಲಸಕ್ಕೆ ಸಾಧ್ಯತೆವಿ. ಪ್ರೊಫೆಷನ್ ಡಾಕ್ಟರ್, ಮೆಡಿಕಲ್ ಪ್ರೊಫೆಷನ್, ಲಾಯರ್ ಪ್ರೊಫೆಷನ್, ಬಿಸ್ನೆಸ್ ಪ್ರೊಫೆಷನ್, ದೀಸ್ ರಿಕ್ವೈರ್ಸ್ ಎ ಕೈಂಡ್ ಆಫ್ ಹೈಲಿ ಎಜುಕೇಟೆಡ್ ಟ್ರೈನ್ ಪರ್ಸನ್ಸ್. ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಜಾಬ್ ಅಂಡ್ ಪ್ರೊಫೆಷನ್. ಸಿನ್ಸ್ ಯು ಆರ್ ಎಂಟ್ರಿಂಗ್ ಇನ್ ಟು ಎ ಪ್ರೊಫೆಷನ್ ನಾಟ್ ಜಾಬ್, ಯು ಡೋಂಟ್ ಥಿಂಕ್ ಯು ಆರ್ ಗೆಟಿಂಗ್ ಎ ಜಾಬ್. ಜಾಬ್ ಇಸ್ ಸಮಥಿಂಗ್ ಲೈಕ್ ಡೂಯಿಂಗ್ ಮೆಡಿಕಲ್ ಬ್ಯಾಂಕ್ ಅವರು ಬರೆಯೋದು, ಕಂಪನಿ ಮಾಡ್ತಾರೆ, ಬ್ಯಾಂಕ್ ಮಾಡ್ತಾರಲ್ಲ ರೊಕ್ಕ ಕೊಡೋದು ಕೊಡೋದು. ಅದಕ್ಕೆ ಅವನು ಬಡವ ಅಷ್ಟೇ ಇರಬಾರ್ದು, ಅವನು ಅಂದ್ರೆ ಉನ್ನತ ಶ್ರೇಣಿಯಲ್ಲಿ ತಿರುಗಡೆ ಆಗ್ತಿರ್ಬೇಕು. ವಿದ್ಯಾರ್ಥಿ ಆಗ್ಲಿ ವಿದ್ಯಾರ್ಥಿ ಅಂತವ್ರಿಗೆ ಆ ದುಡ್ಡು ಹೋಗೋ ಹಂಗ್ ಮಾಡ್ರಿ, ಕೊಡೋ ಹಂಗ್ ಮಾಡ್ರಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಕೇಳ್ಬಯಸ್ತೇನೆ. ಇನ್ನು ಯಾವುದೇ ರೀತಿಯ ನಮ್ಮಲ್ಲಿ ದುಡ್ಡು ಬಂದ್ರೆ ನಾವು ಅರ್ಧ ಅಮ್ಮ ಸೇವಸ್ಥೆ ಕೊಡ್ತೀವಿ, ಅರ್ಧ ನಮ್ಮ ಅತ್ಯಂತ ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಅದು ಕೊಡ್ಲಿಕ್ಕೆ ನಾನು ಪ್ರಿನ್ಸಿಪಾಲ್ರಿಗೆ ನಮ್ಮ ಪ್ರಶಾಂತ್ ಅವ್ರಿಗೆ ಸೂಚನೆ ಮಾಡ್ತೀನಿ. ಜೊತೆಗೆ